ಚಿಕಿತ್ಸೆಗಾಗಿ ಕುಟುಂಬಸ್ಥರೇ ತಾಯಿಯನ್ನ ಜೋಳಿಗೆಯಲ್ಲಿ ಹೊತ್ತುಕೊಂಡು ಹೋದ ಘಟನೆ ಜೋಗ ಕಾಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಪಂಚಾಯಿತಿ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ ಸರಿಯಾದ ರಸ್ತೆಯೇ ಇಲ್ಲ. ಹಲವು ಬಾರಿ ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ಲ. ಪಕ್ಕಾ ರಸ್ತೆಯೂ ಇಲ್ಲ, ಕಚ್ಚಾ ರಸ್ತೆಯೂ ಇಲ್ಲ. ಹಾಗಾಗಿ ಯಾರಿಗಾದರೂ ಹುಷಾರಿಲ್ಲ ಅಂದ್ರೆ ಅವರನ್ನ ಜೋಳಿಗೆಯಲ್ಲಿ ಹೊತ್ತುಕೊಂಡು ಹೋಗಬೇಕಾಗಿದೆ. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿದ್ರೂ ಕೂಡ ಇನ್ನೂ ಗ್ರಾಮಗಳಲ್ಲಿ ಇಂತಹ ಪರಿಸ್ಥಿತಿ ಇರೋದು ನಿಜಕ್ಕೂ ಶೋಷನೀಯ ಸ್ಥಿತಿಯಾಗಿದೆ. ಸುಮಾರು 75 ವರ್ಷದ ಅಜ್ಜಿಯನ್ನ ಜೋಳಿಗೆ ಮಾಡ್ಕೊಂಡು ವಾಹನದವರೆಗೂ ಕರೆದುಕೊಂಡು ಹೋಗಲಾಗಿದೆ. ಈ ದೃಶ್ಯ ಸದ್ಯ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು, ಈ ಭಾಗದ ಶಾಸಕರು ಈಗಲಾದರೂ ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಒಂದು ತಾಯಿಯನ್ನ ಜೋಳಿಗೆಯಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದಾರೆ. ಈ ದೃಶ್ಯ ಕಂಡು ಬಂದಿದ್ದು ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ 10ನೇ ವಾರ್ಡ್ನಲ್ಲಿ ಸರಿಯಾದಂತ ರಸ್ತೆಯೇ ಇಲ್ಲ. ಸರಿಯಾದ ರಸ್ತೆ ಇರಲಿ, ಕಚ್ಚಾ ರಸ್ತೆ ಕೂಡ ಆ ಗ್ರಾಮದಲ್ಲಿ ಇಲ್ಲ. ಇನ್ನು ಆ ರಸ್ತೆಯಲ್ಲಿ ಸರಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇನ್ನು ಹುಷಾರಿಲ್ಲ ಅಂದ್ರೆ ಅವರನ್ನ ಎತ್ಕೊಂಡು ಹೇಗೆ ಹೋಗಬೇಕು? ಯಾವುದೇ ಗ್ರಾಮ ಆಗಲಿ ಊರಾಗಲಿ ಅದಕ್ಕೆ ಒಂದಿಷ್ಟು ಮೂಲಭೂತ ಸೌಕರ್ಯಗಳು ಅನ್ನೋದು ಬೇಕೇ ಬೇಕು. ಆದರೆ ಈ ಗ್ರಾಮದಲ್ಲಿ ಜನರಿಗೆ ಓಡಾಡೋದಕ್ಕೆ ಒಂದು ರಸ್ತೆ ಇಲ್ಲ. ಯಾರಿಗಾದರೂ ಹುಷಾರಿಲ್ಲ ಅಂದ್ರೆ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಒಂದು ರಸ್ತೆ ಇಲ್ಲ ಅಂದ್ರೆ ಆ ಗ್ರಾಮದ ಜನರು ಯಾವ ರೀತಿ ಜೀವನವನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆ ಉದ್ಭವವಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರು, ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಈಗಲಾದರೂ ಈ ಭಾಗದ ಶಾಸಕರು ಎಚ್ಚೆತ್ತುಕೊಂಡು ಈ ಊರಿಗೆ ಒಂದು ರಸ್ತೆಯನ್ನ ಮಾಡಿಸಿಕೊಟ್ರೆ ಆ ಭಾಗದ ಜನರಿಗೆ ಬಹಳಷ್ಟು ಸಹಾಯವಾಗುತ್ತೆ. ಇಲ್ಲಂದ್ರೆ ಇಂತಹ ಪರಿಸ್ಥಿತಿಯನ್ನ ಬಹಳಷ್ಟು ಎದುರಿಸಬೇಕಾಗುತ್ತೆ. ಅದು ಕೂಡ ಇನ್ನು ಮುಂದೆ ಮಳೆಗಾಲ ಬರುತ್ತೆ, ರಸ್ತೆಗಳು ಇನ್ನೂ ಕೂಡ ಹಾಳಾಗ್ತವೆ, ಅದರಲ್ಲೂ ಕೂಡ ಒಂದು ಕಚ್ಚಾ ರಸ್ತೆ ಕೂಡ ಇಲ್ಲಂದ್ರೆ ಆ ಭಾಗದ ಜನರಿಗೆ ಬಹಳನೇ ತೊಂದರೆಯಾಗುತ್ತೆ. ಈಗಾಗಲೇ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರುವಂತ ಜನರಿಗೆ ಇನ್ನಾದರೂ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.